ಕಷ್ಟತೆ ಗುಡಿಸಲು ಪರಿಹಾರ ಚನ್ನಪಟ್ಟಣ ಚಿತ್ರರಂಗದಲ್ಲಿ ನಾನಾ ನೀನಾ ಪೈಪೋಟಿ ಕುಮಾರಸ್ವಾಮಿ ವರ್ಸಸ್ ಯೋಗೀಶ್ವರ್ ಮೆಗಾ ಫೈಟ್ ಇದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲವನ್ನ ಉಂಟು ಮಾಡಿದಂತ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನ್ ಫೈಟ್ ಅಲ್ಲಿ ನೋಡಿದ್ರೆ ಹೋಗಿದ್ರಲ್ಲ ಚನ್ನಪಟ್ಟಣ ಹೇಗಿದೆ ಏನ್ ಕತೆ ಹೇಳ್ತಿರೋ ನಾನಾ ನೀನಾ ಫೈಟ್ ಫಿಫ್ಟಿ ಫಿಫ್ಟಿ ಯಾರು ಹೇಳಿದ್ರು ಯೋಗೀಶ್ವರ್ ಕಡೆಯವರು ಹೇಳಿದ್ರೆ ನಮ್ಮವ್ರಿಗೆ ಗೆೇಳ್ತಾರೆ ಗೆಲುವಿನ ಅಂತಾರೆ ಐದ್ ಸಾವಿರ ಸಾವಿರ ಅಂತಾರೆ ಕುಮಾರಸ್ವಾಮಿ ಬೆಂಬಲಿಗರು ಜೆಡಿಎಸ್ ಅವರು ಹೇಳ್ತಾರೆ ನಮ್ ಕುಮಾರಣ್ಣ ಹೇಳ್ತಾರೆ ಲಾಸ್ಟ್ ಅಷ್ಟು ಮಾರ್ಜಿನ್ ಬರದೇ ಇರಬಹುದು ಬಟ್ ಗೆದ್ದೆ ಗೆಲ್ತೀವಿ ಐದ್ ಸಾವಿರ ಅಂತ ಹೇಳ್ತಾರೆ ಯಾರು ಕೇಳಿದ್ರೆ ಹಿಂಗೆ ಯಾರು ಆರ್ ಸಾವಿರ ಅಂತ ಹೇಳ್ತಿಲ್ಲ ಗೆಲ್ತೀವಿ ಫೈಟ್ ಇದೆ ಅಂತ ಕಾಂಗ್ರೆಸ್ ಇದು ಬಿಜೆಪಿ ಒಪ್ಕೊಂತಾರೆ ಫೈಟ್ ಇದೆ ಜೆಡಿಎಸ್ ಫೈಟ್ ಇದೆ ಅಂತ ಹೇಳ್ತಾರೆ ನೆಕ್ ಟು ನೆಕ್ ಫೈಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಯಾರು ಏ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ವಾಮಿ ಮುಂದಿದಾರಾ ಇಲ್ಲ ಇಲ್ಲ ಫಿಫ್ಟಿ ಪರ್ಸೆಂಟ್ ಸರ್ ಅಂತಾರೆ ಹಿಂಗೆ ಸೊ ನನಗೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಕುತೂಹಲ ಇರ್ತಕ್ಕಂಥ ಕ್ಷೇತ್ರ ಚನ್ನಪಟ್ನ ಇನ್ನು ಅಲ್ಲಿಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಕಾಲಿಟ್ಟಿಲ್ಲ ಜೋರಾಗಿ ಈಗ ಅಲ್ಲಿ ಕಾಲಿಡ್ತಾರೆ ಮೂರ್ ದಿನದಲ್ಲಿ ದೊಡ್ಡದಾಗ್ ಜಾತ್ರೆ ಮಾಡ್ತಾರೆ ಅಲ್ಲಿ ಅಂದ್ರೆ ಧೂಳೆಪ್ಸ್ತಾರೆ ನಾವು ಅಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ಜೆಡಿಎಸ್ ಇಟ್ಕೊಡೋರ ಯೋಗೇಶ್ವರ್ ನಾನು ಮನೆ ಮಗ ಅಂತ ಅವ್ರು ಎರಡ್ ಮೂರು ತಿಂಗಳಿಂದ ಪಾದಯಾತ್ರೆ ಮಾಡ್ಕೊಂಡ್ ನಾನು ಗಟ್ಟಿ ನನ್ಗೂ ಜನ ಓಟ್ ಹಾಕ್ತಾರೆ ಅಂತ ಅವರು ಕೇಳ್ತಾವ್ರೆ ನೀವು ಹೇಳಿದಾಗೆ ಅಲ್ಲಿ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಬಟ್ ಜನಗಳು ಕೇಳಲ್ಲ ವೀಕ್ಷಕರು ನಿಮ್ ಪ್ರಕಾರ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಕುಮಾರಸ್ವಾಮಿ ಅವರ ಸಿ ಪಿ ಅವರ ಏನು ಸಮಾಚಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಇಲ್ಲಿ ಜಾತಿ ಧರ್ಮ ಪಕ್ಷ ಇದು ಯಾವುದನ್ನ ನೋಡದೆ ಪಕ್ಕಕ್ಕಿಟ್ಟು ವ್ಯಕ್ತಿ ಯಾವ ಆ ವ್ಯಕ್ತಿ ಗೆದ್ದರೆ ನಿಮ್ಮ ಕಾನ್ಸಿಡನ್ಸ್ ಏನು ಮಾಡ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾರ ಅನ್ನೋದನ್ನ ನೋಡಿ ವ್ಯಕ್ತಿಯನ್ನು ನೋಡಿ ವ್ಯಕ್ತಿತ್ವವನ್ನು ನೋಡಿ ವೋಟ್ ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನು ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ